ಹಲೋ ಆ್ಯಂಡ್ ವೆಲ್ಕಮ್ ಟು ದಿ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ ನೀವನ್ನಾದರೂ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ನಾವಿವತ್ತು ಡಿಸ್ಕಸ್ ಇರುವಂಥ ಟಾಪಿಕ್ ಬಂದುಬಿಟ್ಟು ಲಾಸ್ ರಿಕವರಿ ಸೆಟ್ ಅಥವಾ ರಿವೆಂಜ್ ಟ್ರೇಡಿಂಗ್ ಅಂತ ಕರಿಬೋದು ಸೊ ಏನಪ್ಪ ಈ ಲಾ ಲಾಸ್ ರಿಕವರಿ ಸೆಟ್ ಅಥವಾ ರಿವೆಂಜ್ ಟ್ರೇಡಿಂಗ್ ಅಂತ ನೋಡೋದಾದರೆ ಸೊ ನಮಗೆ ಯಾವುದೊಂದು ಟ್ರೇಡಲ್ಲಿ ಲಾಸ್ ಆಗಿರುತ್ತೆ ಸೊ ನಾವು ನೆಕ್ಸ್ಟ್ ಟ್ರೇಡ್ ಮಾಡುವಾಗ ನಮ್ಮ ಹಿಂದಿನ ಲಾಸ್ ನಮ್ಮ ಮೈಂಡಲ್ಲಿರತ್ತೆ ಸೊ ನಾವು ಆ ಲಾಸನ್ನು ರಿಕವರಿ ಮಾಡುವ ಸೆಟ್ಟಿಂದ ನೆಕ್ಸ್ಟ್ ಟ್ರೇಡ್ಗೆ ಆಗ್ತೀವಿ ಸೊ ನಮ್ಮ ಇಂಟೆನ್ಷನ್ ಏನಾಗಿರುತ್ತೆ ಆ ಟ್ರೇಡ್ಗೆ ಎಂಟ್ರ್ ಆಗುವಾಗ ನಮ್ಮ ಹಿಂದಿನ ಟ್ರೇಡನ್ನ ಲಾಸನ್ನು ರಿಕವರಿ ಮಾಡುವಂಥ ಕೇವಲ ಒಂದೇ ಒಂದು ಉದ್ದೇಶ ಆಗಿರುತ್ತೆ ಸೊ ಆ ಉದ್ದೇಶದಿಂದ ಮಾತ್ರ ನಾವು ಟ್ರೇಡ್ಗೆ ಎಂಟ್ರ್ ಆಗ್ತೀವಿ ಸೊ ಆಗ ಎಂಟ್ರ್ ಆಗುವಾಗ ನಾವು ನಮ್ಮ ಡಿಸಿಪ್ಲಿನನ್ನು ಮರಿತೀವಿ ಟ್ರೇಡಿಂಗ್ ಸೆಟಪ್ಪನ್ನು ಮರಿತೀವಿ ಅದೇ ರೀತಿ ಮನಿ ಮ್ಯಾನೇಜ್ಮೆಂಟನ್ನು ಮರಿತೀವಿ ಸೊ ಇದೆಲ್ಲ ಇದೆಲ್ಲವನ್ನು ಮರೆತು ಕೇವಲ ಎಮೋಷನಿಂದ ನಮ್ಮ ಹಿಂದಿನ ಟ್ರೇಡ್ನ ಲಾಸನ್ನು ಮರಲಿಕ್ಕೋಸ್ಕರ ಮಾತ್ರ ಟ್ರೇಡ್ ಮಾಡುವಂಥ ಟ್ರೇಡಿಂಗನ್ನು ನಾವು ರಿವೇಂಜ್ ಟ್ರೇಡಿಂಗ್ ಅಂತ ಕರಿಬಹುದು ಸೊ ಇಲ್ಲಿ ನಾವು ಕೇವಲ ಎಮೋಷನಲ್ ಬೇಸ್ ಆಗಿಟ್ಕೊಂಡು ಮಾತ್ರ ಟ್ರೇಡ್ ಮಾಡ್ತೀವಿ ಯಾವುದೇ ಚಾರ್ಟ್ ಸೆಟ್ ಅನ್ನು ರೆಸ್ಪೆಕ್ಟ್ ಮಾಡೋಲ್ಲ ನಮ್ಮ ಮೈಂಡಲ್ಲಿ ಏನಾಗಿರುತ್ತೆ ಓನ್ಲಿ ನಮ್ಮ ಹಿಂದಿನ ಟ್ರೇಡ್ ಟ್ರೇಡ್ನ ಲಾಸ್ ರಿಕವರಿ ಆಗಬೇಕು ಅಂತ ಇರುತ್ತೆ ಈ ತರ ಮೈಂಡ್ ಇಂದ ಟ್ರೇಡ್ ಮಾಡಿದಾಗ ಆ ಟ್ರೇಡಲ್ಲಿ ನಮಗೆ ಇನ್ನೂ ಅದಕ್ಕಿಂತ ದೊಡ್ಡ ಲಾಸ್ ಆಗುತ್ತೆ ಸೊ ಅಲ್ಲಿ ನಾವು ಬಿಗ್ ಲಾಸನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೋಸ್ಟ್ ಆಫ್ ದಿ ಟೈಮ್ ನಾವು ಯಾವಾಗೆಲ್ಲ ಲಾಸ್ ರಿಕವರಿ ಮೈಂಡ್ ಸೆಟ್ಟಿಂದ ಟ್ರೇಡಿಂಗನ್ನು ಟ್ರೇಡನ್ನು ತಗೊಳ್ತೀವೋ ಸೊ ಹಾಗೆಲ್ಲ ಕು ನಮಗೆ ಲಾಸೇ ಆಗುತ್ತೆ ಅಲ್ಲಿ ಅತಿ ಹೆಚ್ಚು ದೊಡ್ಡ ಲಾಸನ್ನು ಮಾಡ್ಕೊಳ್ತೀವಿ ಸೊ ನಾವು ಲಾಸ್ ರಿಕವರಿ ಮೈಂಡ್ ಸೆಟ್ಟಿಂದ ಟ್ರೇಡನ್ನು ಎಂಟ್ರಾಗಲಿಕ್ಕೆ ಹೋದಾಗ ನಮ್ಮ ಮೈಂಡಲ್ಲಿ ಕೇವಲ ಹಿಂದಿನ ಲಾಸನ್ನು ರಿಕವರಿ ಮಾಡ್ಕೊಳ್ಳೋದು ಮಾತ್ರ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಬಿಗ್ ರಿಸ್ಕನ್ನು ತಗೊಳ್ಬೋದು ಬಿಗ್ ರಿಸ್ಕನ್ನು ತಗೊಳ್ಬೋದು ಹಿಂದಿನ ನಮ್ಮ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಬೋದು ಸೊ ಈ ರೀತಿ ನಾವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿದಾಗ ಏನಾಗುತ್ತೆ ನಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ ಅದೇ ರೀತಿ ಅಲ್ಲಿ ಎಮೋಷ್ನಲ್ಲಿಂದ ಟ್ರೇಡನ್ನು ತಗೊಳ್ಳೋದ್ರಿಂದ ಅಂಥ ಟ್ರೇಡ್ಗಳಲ್ಲಿ ನಾವು ಕಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಸೊ ನಾವು ಲಾಸನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ ಬಟ್ ಅದಕ್ಕಿಂತ ದೊಡ್ಡ ಲಾಸನ್ನು ಮಾಡಿಕೊಂಡು ಆ ಟ್ರೇಡಿಂದ ಹೊರಗೆ ಬರ್ತೀವಿ ಸೊ ಇದನ್ನು ನಾವು ಲಾಸ್ ರಿಕವರಿ ಈ ಮೈಂಡ್ ಸೆಟ್ ಅಥವಾ ರಿವೆಂಜ್ ಟ್ರೇಡಿಂಗ್ ಅಂತ ಕರಿಬೋದು ನನಗೆ ಒಂದಷ್ಟು ಜನ ಕ್ವಶನನ್ನು ಕೇಳ್ತಾರೆ ಸರ್ ನಾನು ಒಂದಷ್ಟು ಟ್ರೇಡಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ ಸೊ ಆ ಲಾಸನ್ನು ಹೇಗೆ ರಿಕವರಿ ಮಾಡೋದು ಅಂತ ಸೊ ಅದಕ್ಕೆ ನಾನು ಹೇಳೋದು ಒಂದೇ ಆನ್ಸರ್ ಲಾಸ್ ರಿಕವರಿ ಸೆಟ್ಟಿಂದ ಟ್ರೇಡಿಂಗನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸೊ ನನ್ನ ಹಿಂದಿನ ಟ್ರೇಡ್ ಲಾಸ್ ಆಗಿದೆ ಸೊ ನನಗೆ ಆ ಲಾಸನ್ನು ರಿಕವರ್ ಮಾಡಬೇಕು ಅಂತ ನಾನು ಇನ್ನೊಂದು ಟ್ರೇಡನ್ನು ತೊಗೊಳ್ರೆ ಆ ಟ್ರೇಡಲ್ಲೂ ಕೂಡ ಅದಕ್ಕಿಂತ ದೊಡ್ಡ ಲಾಸನ್ನು ಮಾಡ್ಕೊಳ್ತೀವಿ ಯಾಕಂತ ಹೇಳಿದರೆ ನಾವು ಅಲ್ಲಿ ಎಮೋಷ್ನಲ್ ಆಗಿ ಟ್ರೇಡಿಂಗನ್ನು ಮಾಡ್ತೀವಿ ಆದ ಲಾಸ್ ಆಗಿ ಹೋಯಿತು ಸೊ ನೆಕ್ಸ್ಟ್ ನಾವು ಬೆಟರ್ ಸೆಟಪ್ ಅದೇ ಬೆಟರ್ ಸೆಟಪ್ ಹಾಗೆ ಒಂದು ಡಿಸಿಪ್ಲಿನಿಂದ ಟ್ರೇಡ್ ಮಾಡಿದಾಗ ಆ ಲಾಸನ್ನು ರಿಕವರಿ ಮಾಡಲಿಕ್ಕಾಗುತ್ತೆ ಅದು ಬಿಟ್ಟು ಲಾಸ್ ರಿಕವರಿ ಸೆಟ್ಟಿಂದ ಟ್ರೇಡಿಂಗ್ಗೆ ಎಂಟ್ರ್ ಆದಾಗ ಅಲ್ಲಿ ನಮಗೆ ಲಾಸ್ ರಿಕವರ್ ಆಗೋದಿಲ್ಲ ಸೊ ಹಾಗಾದ್ರೆ ಈ ರಿವೆಂಜ್ ಟ್ರೇಡ್ ಅಥವಾ ಲಾಸ್ ರಿಕವರಿ ಮೈಂಡ್ ಸೆಟ್ ಇಂದ ಹೇಗೆ ಹೊರಗೆ ಬರೋದು ಹೇಗೆ ಈ ರಿವೆಂಜ್ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡೋದು ಅನ್ನೋದನ್ನ ಕೇಳೋದಾದ್ರೆ ಸೊ ಯಾವುದೇ ಒಂದು ಟ್ರೇಡ್ ಗೆ ಎಂಟರ್ ಆಗುವ ಮುಂಚೆ ನಮಗೆ ಆ ಟ್ರೇಡ್ ನ ಲಾಸ್ ಎಷ್ಟು ಅಂತ ಗೊತ್ತಿರಬೇಕು ಪ್ರತಿಯೊಂದು ಟ್ರೇಡ್ ಅಲ್ಲಿ ಒಂದು ಲಾಸ್ ನಾವು ಎಂಟರ್ ಆಗೋಕ್ಕಿಂತ ಮುಂಚೆ ನಮಗೆ ಲಾಸ್ ಎಷ್ಟು ಅಂತ ಗೊತ್ತಿರಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಅದರಲ್ಲಿ ಒಂದಿಷ್ಟು ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮನಿ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ಯಾವ ರೀತಿ ಪೊಸಿಷನ್ ಸೈಸಿಂಗ್ ಮಾಡೋದನ್ನು ಮಾಡೋದು ಅನ್ನೋದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡಿದ್ದೀನಿ ಸೊ ನಮಗೆ ಪರ್ ಟ್ರೇಡ್ ಲಾಸ್ ಆರ್ ಪರ್ ಡೇ ರಿಸ್ಕ್ ಇಷ್ಟು ಅಂತ ಫಿಕ್ಸ್ ಆದರೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಸೊ ಫಸ್ಟ್ ನಾವೇನು ಮಾಡಬೇಕು ನಮ್ಮ ಪರ್ ಟ್ರೇಡ್ ಲಾಸ್ ಅಥವಾ ಪರ್ ಡೇ ರಿಸ್ಕ್ ಇಷ್ಟು ಅಂತ ಸೆಟ್ ಮಾಡ್ಕೊಳ್ಬೇಕು ಸೊ ಅದಕ್ಕನುಗುಣ ನಾವು ಅನುಗುಣವಾಗಿ ನಾವು ನಮ್ಮ ಪೊಸಿಷನ್ ಸೈಜಿಂಗನ್ನು ಮಾಡಿದ್ರೆ ಆಯಿತು ಫಾರ್ ಎಕ್ಸಾಂಪಲ್ ನಾನು ಪರ್ ಟ್ರೇಡ್ ಒನ್ ತೌಸಂಡ್ ರಿಸ್ಕ್ ಅಂತ ಸೆಟ್ ಮಾಡಿದೆ ಅಥವಾ ಪರ್ ಡೇ ಫೈವ್ ತೌಸಂಡ್ ರಿಸ್ಕ್ ಅಂತ ಸೆಟ್ ಮಾಡಿದೆ ಅಂತಿತ್ಕೊಳ್ಳಿ ಸೊ ನಾನು ಈ ದಿನ ಫೈವ್ ತೌಸಂಡನ್ನು ಮಾತ್ರ ಕಳ್ಕೊಳ್ತೀನಿ ಅನ್ನೋದನ್ನ ಮೊದಲೇ ಸೆಟ್ ಮಾಡಿ ಇಟ್ಕೊಂಡಾಗ ಅನುಗುಣವಾಗಿ ನಾವು ಪೊಸಿಷನ್ ಸೈಜಿಂಗನ್ನು ಮಾಡಿದಾಗ ಏನಪ್ಪ ಪೊಸಿಷನ್ ಸೈಜಿಂಗ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಆ ಮನಿ ಮ್ಯಾನೇಜ್ಮೆಂಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ರಿಸ್ಕ್ಗೆ ಅನುಗುಣವಾಗಿ ನಾವು ಕ್ವಾಂಟಿಟಿಯನ್ನು ತಗೊಳ್ಳುವಂಥದ್ದನ್ನು ನಾವು ಪೊಸಿಷನ್ ಸೈಜಿಂಗ್ ಅಂತ ಕರಿತೀವಿ ಸೊ ನಮ್ಮ ರಿಸ್ಕ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದು ಅದೇ ರೀತಿ ಸ್ಟಾಪ್ ಲಾಸ್ ಲೆವೆಲ್ ಅಥವಾ ರಿಸ್ಕ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಕ್ವಾಂಟಿಟಿ ಕಡಿಮೆ ಇರುತ್ತೆ ಈ ರೀತಿ ಪೊಸಿಷನ್ ಸೈಜಿಂಗನ್ನು ಮಾಡೋದು ಸೊ ನಾವು ನಮ್ಮ ಪರ್ ಡೇ ಅಥವಾ ಪರ್ ಟ್ರೇಡ್ ರಿಸ್ಕನ್ನು ಸೆಟ್ ಮಾಡಿದಾಗ ಅನುಗುಣವಾಗಿ ನಾವು ಪೊಸಿಷನ್ ಸೈಜಿಂಗನ್ನು ಮಾಡಿದಾಗ ನಮ್ಮ ಲಾಸ್ ಒಂದು ಲಿಮಿಟಲ್ಲಿರುತ್ತೆ ಸೊ ನಾನು ಎಷ್ಟು ಲಾಸನ್ನು ತಗೊಳ್ಬೋದು ಎಷ್ಟು ಲಾಸ್ ತೊಗೊಂಡ್ರೆ ನನಗೆ ಹರ್ಟ್ ಆಗಲ್ಲ ಅಂತ ನನಗೆ ಗೊತ್ತಿರುತ್ತೆ ಸೊ ಅಷ್ಟಕ್ಕೆ ನನ್ನ ಪರ್ ಡೇ ಲಾಸನ್ನು ನಾವು ಸೆಟ್ ಮಾಡ್ಕೊಂಡ್ರೆ ಆಯಿತು ಸೊ ನೀವು ನಿಮ್ಮ ಲಾಸ್ ಬೇರಿಂಗ್ ಕೆಪಾಸಿಟಿ ಎಷ್ಟು ಅಂತ ಸೆಟ್ ಮಾಡಿಕೊಂಡು ಸೊ ಅದಕ್ಕನಗೊಂಡಾಗ ನಾವು ನೀವು ಪೊಸಿಷನ್ ಸೈಜಿಂಗನ್ನು ಮಾಡ್ಕೊಳ್ಬೇಕು ಸೊ ಹಾಗೆ ಡಿಸಿಪ್ಲೀನಾಗಿ ಮಾಡಿದಾಗ ಏನಾಗುತ್ತೆ ನೀವು ಈ ದಿನ ಲಾಸ್ ಮಾಡ್ಕೊಂಡಾಗ ಸೊ ನಿಮ್ಮ ಲಾಸ್ ನೀವು ಸೆಟ್ ಮಾಡಿದ ಲೆವೆಲಲ್ಲೇ ಇರುತ್ತೆ ಅದಕ್ಕಿಂತ ಜಾಸ್ತಿ ರಿಸ್ಕನ್ನು ನೀವು ತೆಗೆದುಕೊಳ್ತಾ ಇರೋದಿಲ್ಲ ಸೊ ಆ ಲಾಸ್ ನಿಮಗೆ ದೊಡ್ಡದಾಗಿ ಹರ್ಟ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಏನು ಮಾಡಬೇಕು ಸೊ ನೀವು ಇಷ್ಟು ಲಾಸ್ ಅಂತ ಸೆಟ್ ಮಾಡಿದಾಗ ಒಂದು ಟ್ರೇಡ್ಗೆ ಲಿಮಿಟ್ ಅಂತ ಸೆಟ್ ಮಾಡಬೇಕು ಪರ್ ಡೇ ಟೂ ಟ್ರೇಡ್ ಆರ್ ಒನ್ ಟ್ರೇಡ್ ಈ ರೀತಿ ಪರ್ ಡೇಗೆ ಇಷ್ಟು ಟ್ರೇಡ್ ಅಂತ ಸೆಟ್ ಮಾಡಿದಾಗ ನಿಮ್ಮ ಲಾಸ್ ಕೂಡ ಫಿಕ್ಸ್ ಆಗುತ್ತೆ ಆಲ್ರೆಡಿ ನೀವು ಲಾಸ್ ಎಷ್ಟು ಅಂತ ಪರ್ ಟ್ರೇಡ್ ಅಥವಾ ಪರ್ ಡೇ ಲಾಸ್ ಎಷ್ಟು ಅಂತ ಫಿಕ್ಸ್ ಮಾಡಿದ್ದೀರಿ ಅದೇ ರೀತಿ ಪರ್ ಡೇ ಇಷ್ಟೇ ಟ್ರೇಡ್ ಅಂತ ಒಂದು ಫಿಕ್ಸ್ ಮಾಡಿದಾಗ ನಿಮ್ಮ ಲಾಸಲ್ಲಿ ಲಿಮಿಟ್ ಆಗಿರುತ್ತೆ ಸೊ ಅಷ್ಟು ಟ್ರೇಡ್ ಆದಾಗ ಫಾರ್ ಎಕ್ಸಾಂಪಲ್ ಎರಡು ಟ್ರೇಡ್ ಅಂತ ಸೆಟ್ ಮಾಡಿದರೆ ಅಂತ ಇಟ್ಕೊಳ್ಳಿ ಸೊ ಎರಡು ಟ್ರೇಡ್ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅಲ್ಲಿಗೆ ನೀವು ಸಿಸ್ಟಮನ್ನು ಕ್ಲೋಸ್ ಮಾಡಿದರೆ ನಿಮ್ಮ ಲಾಸಲ್ಲಿ ಒಂದು ಲಿಮಿಟಲ್ಲಿರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಲಾಸ್ ಮಾಡ್ತಾ ಕೂಡ ನೀವು ಪರ್ ಡೇ ಟೂ ಟ್ರೇಡ್ ಅಥವಾ ಒನ್ ಟ್ರೇಡನ್ನು ಸೆಟ್ ಮಾಡಿದಾಗ ಒಂದಷ್ಟು ದಿನ ನೀವು ಅಮೌಂಟನ್ನು ಕಳ್ಕೊಳ್ತಾ ಇದ್ರು ಸಹ ಆ ಅಮೌಂಟನ್ನು ಕಳ್ಕೊಳ್ಳುವಂಥ ಪೀರಿಯಡ್ ಏನಾಗುತ್ತೆ ದೊಡ್ಡದಾಗ್ತಾ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ಒಂದೇ ದಿನ ಕಳ್ಕೊಳ್ಳೋದನ್ನು ಒನ್ ವೀಕಲ್ಲಿ ಕಳ್ಕೊಳ್ಬೋದು ಈ ರೀತಿ ಪರ್ ಟ್ರೇಡ್ ಲಾಸ್ ಅಥವಾ ಪರ್ ಡೇ ಲಾಸ್ ಸೆಟ್ ಮಾಡೋದೇ ರೀತಿ ಪರ್ ಡೇಗೆ ಇಷ್ಟೇ ಟ್ರೇಡ್ ಅಂತ ಫಿಕ್ಸ್ ಮಾಡಿದಾಗ ನೀವು ಅಮೌಂಟನ್ನು ಕಳ್ಕೊಳ್ಳುವಂಥ ಸ್ಪೀಡ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ನೆಕ್ಸ್ಟ್ ಮಾಡಬೇಕಾದದ್ದೇನು ಪರ್ ಡೇ ಎಷ್ಟು ಟ್ರೇಡ್ ಅಂತ ನೀವು ಸೆಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ಮೈಂಡಲ್ಲಿ ಇನ್ನೊಂದು ವಿಷಯವನ್ನು ಇಟ್ಕೊಳ್ಬೇಕು ಏನಪ್ಪ ಅಂತ ಹೇಳಿದ್ರೆ ಎವ್ರಿ ಟ್ರೇಡ್ ಅಥವಾ ಎವ್ರಿ ಟ್ರೇಡಿಂಗ್ ಡೇ ಏನಿದೆ ಇದು ಇಂಡಿವಿಜುವಲ್ ಟ್ರೇಡಿಂಗ್ ಡೇ ಸೊ ನೀವು ಹಿಂದಿನ ದಿನದ ಟ್ರೇಡಿಂಗ್ ಲಾಸ್ ಅಥವಾ ಪ್ರಾಫಿಟನ್ನು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಟ್ರೇಡ್ ಮಾಡಬೇಡಿ ಸೊ ಏನಾಗುತ್ತೆ ಸೊ ನೀವು ಹಿಂದಿನ ದಿನದ ಲಾಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ಅದು ನಿಮ್ಮ ಇವತ್ತಿನ ಟ್ರೇಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಇವತ್ತು ನೀವು ಪ್ರಾಫಿಟಲ್ಲಿ ಇದ್ದ ಟ್ರೇಡನ್ನು ಸಹ ಕಳ್ಕೊಳ್ಬೋದು ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಹಿಂದಿನ ದಿನ ಫೈ ಕೆ ಲಾಸನ್ನು ಮಾಡ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ ಸೊ ಅದೇ ಮೈಂಡ್ ಮೈಂಡ್ಸೆಟ್ಟಿಂದ ಇವತ್ತು ಟ್ರೇಡನ್ನು ತಗೊಳ್ತೀರಿ ಸೊ ಇವತ್ತೇನಾಗುತ್ತೆ ಒಂದು ಟ್ರೇಡ್ ಮಾಡ್ತೀರಿ ಅಲ್ಲಿ ತ್ರೀ ಕೆ ಪ್ರಾಫಿಟ್ ಆಗ್ತಾ ಇರುತ್ತೆ ಸೊ ನಿಮ್ಮ ಮೈಂಡಲ್ಲಿ ಏನಾಗುತ್ತೆ ನಾನು ಹಿಂದಿನ ದಿನ ಫೈ ಕೆ ಲಾಸನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ರಿಕವರಿ ಮಾಡುವ ಫೈ ಕೆದ್ದು ಫೋರ್ ಕೆ ಆಗಲಿ ಸ್ವಲ್ಪ ವೆಯ್ಟ್ ಮಾಡುವಂತಿರುತ್ತೆ सो स्वल मेल हादसा ಫೋರ್ ಕೆ ಆಗುತ್ತೆ ಅಂತ ಇಟ್ಕೊಳ್ಳಿ ಆಗ ನೀವು ಇನ್ನೂ ಅದು ಫೈವ್ ಕೆ ಆಗಲಿ ಪೂರಾ ಲಾಸನ್ನು ನಾನು ರಿಕವರ್ ಮಾಡುವಂಥ ನಿಮ್ಮ ಮೈಂಡ್ ಇರುತ್ತೆ ಸೊ ಅದು ಫೋರ್ ಕೆ ಅಗೇನ್ ತ್ರೀ ಕೆಗೆ ಬರುತ್ತೆ ಸೊ ಆಗ ನಿಮ್ಮ ಸೆಟ್ ಏನೇ ಹೇಳುತ್ತೆ ತ್ರೀ ಕೆಗೆ ಬಂತು ಅಟ್ಲೀಸ್ಟ್ ಫೋರ್ ಕೆಗೆ ಹೋದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ನೀವು ಎಮೋಷ್ನಲ್ ಆಗಿ ಟ್ರೇಡ್ ಮಾಡ್ತಾ ಇರ್ತೀರಿ ಚಾರ್ಟನ್ನು ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ ಸೊ ಆಗೇನಾಗುತ್ತೆ ನೀವು ಈ ರೀತಿ ಕೇವಲ ಅಮೌಂಟನ್ನು ಎಮ್ ಟು ಎಮ್ ಪ್ರಾಫಿಟ್ ಪ್ರಾಫಿಟನ್ನು ನೋಡ್ತಾ ಇದ್ದಾಗ ನಿಮ್ಮ ಎಮೋಷ್ನಲ್ ಆಗಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಈ ಪ್ರಾಫಿಟ್ ಕೂಡ ಕಡಿಮೆ ಆಗ್ಬೋದು ನೀವು ಲಾಸಲ್ಲಿ ನಿಮ್ಮ ಟ್ರೇಡನ್ನು ಎಂಡ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನೀವು ನಿನ್ನೆಯ ಟ್ರೇಡನ್ನು ಇವತ್ತಿಗೆ ಕ್ಯಾರಿ ಮಾಡಬೇಡಿ ನಿನ್ನೆದು ನಿನ್ನೆಗೆ ನಿನ್ನೆದು ಸಪ್ರೇಟ್ ಟ್ರೇಡ್ ಅದನ್ನು ಇವತ್ತಿನ ಟ್ರೇಡ್ ನೊಂದಿಗೆ ಅಟ್ಯಾಚ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ಕೊಳ್ಬೇಡಿ ನಿನ್ನೆದು ಏನಾಯಿತು ನಿನ್ನೆದು ನಿನ್ನೆಗೆ ಸೊ ಇವತ್ತು ಫ್ರೆಶ್ ಡೇ ಫ್ರೆಶ್ ಟ್ರೇಡಿಂಗ್ ಡೇ ಸೊ ಇವತ್ತಿದು ಮಾತ್ರ ನೀವು ಕನ್ಸಿಡರ್ ಮಾಡೋದ್ರಿಂದ ಈ ರಿವೆಂಜ್ ಟ್ರೇಡ್ ಅಥವಾ ಲಾಸ್ ರಿಕವರಿ ಮೈಂಡ್ಸೆಟ್ಟಿಂದ ಹೊರಗೆ ಬರ್ಬೋದು ಅದೇ ರೀತಿ ಸೊ ನಿನ್ನೆ ಪ್ರಾಫಿಟ್ ಆಗಿದೆ ನನಗೆ ಸೊ ನಿನ್ನೆ ಪ್ರಾಫಿಟ್ ಆಗಿದೆ ಅಂತ ಮೈಂಡ್ಸೆಟ್ಟಲ್ಲಿ ಇದ್ಕೊಂಡು ಇವತ್ತು ನೀವು ಜಾಸ್ತಿ ರಿಸ್ಕನ್ನು ತಗೊಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಹೋದರೆ ನಿನ್ನೆ ಪ್ರಾಫಿಟ್ ಮಾತ್ರ ಹೋಗುತ್ತೆ ಸೊ ಇವತ್ತು ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ಟ್ರೇಡನ್ನು ಮಾಡ್ತೀನಿ ಅನ್ನೋದು ಮೈಂಡ್ ಮೈಂಡ್ಸೆಟ್ಟಲ್ಲಿರುತ್ತೆ ಸೊ ಹಾಗಾಗಿ ನಿನ್ನೆಯ ಟ್ರೇಡನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳದೆ ಇವತ್ತು ಒಂದು ಇಂಡಿವಿಜುವಲ್ ಡೇ ಅಥವಾ ಇಂಡಿವಿಜುವಲ್ ಟ್ರೇಡಾಗಿ ಪರ್ ಟ್ರೇಡಿಂಗ್ ಡೇನ ಟ್ರೀಟ್ ಮಾಡಿದರೆ ಈ ಲಾಸ್ ರಿಕವರಿ ಮೈಂಡ್ಸೆಟ್ಟಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಬೋದು ಅಂತ ಕೇಳಿದರೆ ಟೇಕ್ ಎ ಬ್ರೇಕ್ ಸೊ ನಿಮಗೆ ಒಂದಷ್ಟು ದಿನ ಲಾಸ್ ಆಗ್ತಾಯಿದೆ ಅಥವಾ ಒಂದಷ್ಟು ಟ್ರೇಡಲ್ಲಿ ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ ಆಗ ನೀವೇನು ಮಾಡ್ಬೋದು ಟ್ರೇಡಿಂಗನ್ನು ಒಂದಷ್ಟು ದಿನದವರೆಗೆ ಸ್ಟಾಪ್ ಮಾಡ್ಬೋದು ಟ್ರೇಡಿಂಗನ್ನು ಸ್ಟಾಪ್ ಮಾಡಿ ಟ್ರೇಡಿಂಗನ್ನು ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಸೊ ನಿಮ್ಮ ಮೈಂಡ್ ಬೇರೆ ಕಡೆ ಹೋಗುತ್ತೆ ಸೊ ಹಾಗಾಗಿ ಈ ಟ್ರೇಡಿಂಗ್ ಲಾಸಿಂದ ನೀವು ಮೈಂಡನ್ನು ಡೈವರ್ಟ್ ಮಾಡಿದ್ರೆ ನೆಕ್ಸ್ಟ್ ಒಂದಷ್ಟು ದಿನ ಬಿಟ್ಟು ಅಟ್ಲೀಸ್ಟ್ ಒನ್ ವೀಕ್ ಆರ್ ಟೆನ್ ಡೇಸ್ ಬಿಟ್ಟು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದಾಗ ನೀವು ಫ್ರೆಶ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಹಾಗೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಹಿಂದಿನ ಲಾಸನ್ನು ಮರೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗೆ ಅಗೈನ್ ಈ ಬ್ರೇಕ್ ಟೈಮಲ್ಲಿ ನೀವು ಬೇರೆ ಒಂದಿಷ್ಟು ಆ್ಯಕ್ಟಿವಿಟಿ ಕಡೆ ಗಮನ ಕೊಟ್ಟರೆ ನಿಮಗೆ ಇಷ್ಟವಾಗುವಂಥ ಬೇರೆ ಕೆಲಸ ಮಾಡಿದ್ರೆ ಅಥವಾ ಒಂದಿಷ್ಟು ಸ್ಟಡಿಯನ್ನು ಮಾಡೋದರಿಂದ ಕಂಪ್ಲೀಟ್ ಟ್ರೇಡಿಂಗ್ ಸ್ಕ್ರೀನನ್ನು ಅವಾಯ್ಡ್ ಮಾಡಿ ಬೇರೆ ಒಂದಿಷ್ಟು ವಿಷಯಗಳನ್ನು ಸ್ಟಡಿ ಮಾಡೋದರಿಂದ ಅಥವಾ ಬೇರೆ ಒಂದಿಷ್ಟು ನಾಲೆಜನ್ನು ಗೇನ್ ಮಾಡಿಕೊಂಡು ಒಂದಿಷ್ಟು ದಿನ ನಂತರ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡೋದರಿಂದ ನಿಮಗೆ ಅಗೈನ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಓಲ್ಡ್ ಲಾಸ್ ಮೈಂಡ್ಸೆಟ್ ಏನಿರುತ್ತೆ ಅದನ್ನು ತಲೆಯಿಂದ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಆಗ್ಬೋದು ಸೊ ಈಗ ನಾನು ಡಿಸ್ಕಸ್ ಮಾಡಿದ ಮೆಥಡ್ ಎಲ್ಲವೂ ನೀವಾಗೆ ಮಾಡಬೇಕು ನಾನು ಜಸ್ಟ್ ಇನ್ಫಾರ್ಮ್ ಮಾಡ್ಬೋದು ಹೀಗೆ ಮಾಡಿ ಮಾಡಿ ಅಂತ ಇದನ್ನು ಡಿಸಿಪ್ಲಿನಿಂದ ಫಾಲೋ ಮಾಡುವಂಥದ್ದು ನಿಮ್ಮ ಕೆಲಸ ಸ್ಟ್ರಿಕ್ಟ್ ಆದ ಡಿಸಿಪ್ಲಿನ್ ಮೆಥಡಿಂದ ಇದನ್ನು ಫಾಲೋ ಮಾಡೋದರಿಂದ ನಿಮ್ಮ ಟ್ರೇಡಿಂಗನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಮೆಥಡ್ಗಳು ಹೆಲ್ಪ್ ಆಗುತ್ತೆ ಒಂದಷ್ಟು ಲಾಸ್ ಆಯಿತು ಅಂತಿದ್ರೆ ಒಂದಿಷ್ಟು ಬ್ರೇಕ್ ತಗೊಳ್ಳಿ ಅದೇ ರೀತಿ ಪ್ರತಿ ಟ್ರೇಡನ್ನು ಒಂದು ಇಂಡಿವಿಜುವಲ್ ಟ್ರೇಡಾಗಿ ತಗೊಳ್ಳಿ ಸೊ ಅದೇ ರೀತಿ ನೀವು ಸೆಟಪ್ ಏನು ಫಾಲೋ ಇದ್ದೀರಿ ನಿಮ್ಮ ರೂಲ್ಸ್ ಏನಿದೆ ಆ ರೂಲ್ಸ್ಗೆ ಸ್ಟ್ರಿಕ್ಟಾಗಿ ಟ್ರೇಡಿಂಗನ್ನು ಮಾಡಿ ಎಮೋಷ್ನಲಿ ನಿಮ್ಮ ಒಂದು ಟ್ರೇಡ್ ಲಾಸ್ ಆಯಿತು ಅಂತ ರೂಲ್ಸನ್ನು ಬ್ರೇಕ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಇದಿಷ್ಟು ಮೆಥಡ್ಗಳನ್ನು ಆಗಿ ಫಾಲೋ ಮಾಡೋದ್ರಿಂದ ನಿಮಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಈ ಟ್ರೇಡಿಂಗ್ ಲಾಸ್ ರಿಕವರಿ ಮೈಂಡ್ ಸೆಟ್ಟಿಂದ ಹೊರಗೆ ಬರಲಿಕ್ಕೆ ಅಥವಾ ರಿವೆಂಜ್ ಟ್ರೇಡಿಂಗಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ಬೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು